ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಳವಳಕಾರಿಯಾದಂತಹ ದುಃಖಕಾರಿಯಾದಂತಹ ವಿಚಾರ. ನಟ ರತ್ನಾಕರ ಅಂತಾನೆ ಇಡೀ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿದ್ದಂತಹ ನಟ, ರಂಗಭೂಮಿ ಕಲಾವಿದ, ನಿರ್ದೇಶಕ, ಹಾಗೆ ತನ್ನ ವಾಗ್ಝರಿಯಿಂದ ರಾಜಕಾರಣಿಗಳನ್ನ ವಿಚಲಿತಗೊಳಿಸ್ತಾ ಇದ್ದಂತಹ ಏಕಮೇವ ಅದ್ಭುತ ಕಲಾವಿದ, ಅಭಿನಯ ಚತುರ ಮಾಸ್ಟರ್ ಹಿರಣ್ಣಯ್ಯ ವಿಧಿವಶರಾಗಿದ್ದಾರೆ ಎನ್ನುವಂತಹ ಬರಸಿಳಿನ ಮಾಹಿತಿ ಬರ್ತಾ ಇದೆ. ಪತ್ನಿ ಸೇರಿದಂತೆ ಐವರು ಮಕ್ಕಳನ್ನ ಅಗಲಿದ್ದಾರೆ ನಟ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ. ಇದು ಕನ್ನಡ ಚಿತ್ರರಂಗಕ್ಕೆ ಜೊತೆಗೆ ರಂಗಭೂಮಿಗೆ ತುಂಬಲಾರದಂತಹ ನಷ್ಟ. ಮಾಸ್ಟರ್ ಹಿರಣ್ಣಯ್ಯ ಇದ್ದಾರೆ ಅಂತ ಅಂದ್ರೆ ಒಂದು ಲಿವಿಂಗ್ ಲೆಜೆಂಡ್ ಅನ್ನುವಂತಹ ಖ್ಯಾತಿಯನ್ನ ಪಡ್ಕೊಂಡಿದ್ದಂಥವರು. ತಮ್ಮದ್ದೇ ಆದಂತಹ ಶೈಲಿಯಲ್ಲಿ, ತಮ್ಮ ತಂದೆಯ ಮುಖಾಂತರ ಬಂದಂತಹ ಆ ವಿಭಿನ್ನ ನಾಟಕ ಶೈಲಿಯನ್ನ ತಮ್ಮ ಪರಂಪರೆಗೂ ಕೂಡ ಮುಂದುವರಿಸಿಕೊಂಡು ಬಂದವರು. ತಮ್ಮ ಮಗ, ಅವರ ಮಗ ಕೂಡ ನಾಟಕದಲ್ಲಿಯೇ ತಮ್ಮ ಜೀವನವನ್ನ ಸವೆಸುತ್ತಿರುವಂಥವರು. ಪತ್ನಿ ಸೇರಿದ ಹಾಗೆ ಐವರು ಮಕ್ಕಳನ್ನ ಅಗಲಿದ್ದಾರೆ ಹಿರಿಯ ನಟ ಮಾಸ್ಟರ್ ಹಿರಣ್ಣಯ್ಯ. ಇದು ಕನ್ನಡ ಚಿತ್ರ ಸಾರ್ವಭೌಮ ಲೋಕಕ್ಕೆ ತುಂಬಲಾರದಂತಹ ನಷ್ಟ. ರಂಗಭೂಮಿ ಕಲಾವಿದರನ್ನ ಅತ್ಯಂತ, ರಂಗಭೂಮಿ ಕಲಾವಿದರಲ್ಲೇ ಅತ್ಯಂತ ಚತುರ ಕಲಾವಿದನಾಗಿ, ನಿರ್ದೇಶಕರಾಗಿ, ರಂಗಕರ್ಮಿಯಾಗಿ ಗುರುತಿಸಿಕೊಂಡಿದ್ದಂತಹ ಮಾಸ್ಟರ್ ಹಿರಣ್ಣಯ್ಯ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಖ್ಯಾತ ರಂಗಭೂಮಿ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ಇಂದು ಸಂಜೆ 6 ಗಂಟೆಗೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನಿಜಕ್ಕೂ ಇದು ಆಘಾತಕಾರಿ ಸುದ್ದಿ. BGS ಆಸ್ಪತ್ರೆಯಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಕೊನೆಯುಸಿರನ್ನ ಎಳೆದಿದ್ದಾರೆ. ಅನೇಕ ವಿಡಂಬನಾತ್ಮಕ ನಾಟಕಗಳನ್ನ ಸ್ವತಃ ರಚಿಸಿ, ನಟಿಸಿ, ನಿರ್ದೇಶಿಸಿ, ತಮ್ಮ ರಾ ಡೈಲಾಗ್ಗಳ ಮುಖಾಂತರ ಜನ ಮನ್ನಣೆಗೆ ಪಾತ್ರವಾಗಿದ್ದಂತಹ ಅತ್ಯಂತ ಹಿರಿಯ ರಂಗಭೂಮಿ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ಕೊನೆಯುಸಿರೆಳೆದಿದ್ದಾರೆ. ಇನ್ನಿಲ್ಲ ಅನ್ನುವಂತಹ ಬರಸಿಡಿಲಿನ ಸುದ್ದಿ ಇದೀಗ ನಾಡಿಗೆ ಬಡದಿದೆ. ತಮ್ಮದ್ದೇ ಆದಂತಹ ವಿಭಿನ್ನ ಶೈಲಿಯ ನಿರೂಪಣೆಯಿಂದ ಜನ ಮನವನ್ನು ಗೆದ್ದಿದ್ದಂತಹ ಅವರ ಅನೇಕ ಕಥೆಗಳು, ಅನೇಕ ನಾಟಕಗಳು ಕ್ಯಾಸೆಟ್ ರೂಪದಲ್ಲಿ, ಆಗ ಇದ್ದಂತಹ ಕ್ಯಾಸೆಟ್ನ ಕಾಲ ಅದು, ಟೇಪ್ ಕ್ಯಾಸೆಟ್ನ ಕಾಲ ಅದೇ. ಆ ಸಂದರ್ಭದಲ್ಲಿನೇ ಅನೇಕ ನಾಟಕಗಳನ್ನು ಅಭಿನಯಿಸಿ ತಮ್ಮದೇ ಆದಂಥ ಟೀಮನ್ನು ಕಟ್ಟಿಕೊಂಡು ಇಡೀ ಊರೂರು ಸುತ್ತಿ ನಾಟಕಗಳನ್ನು ಅಭಿನಯಿಸ್ತಾ ಇದ್ದಂತಹ ರಂಗ ಚತುರ ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಅಭಿನವ ಚತುರ ಅಂತಲೇ ಬಿರುದನ್ನು ಪಡೆದಂಥವರು. ಅಂತಹ ಹಿರಿಯ ನಟ ಮಾಸ್ಟರ್ ಹಿರಣ್ಣಯ್ಯ ಇನ್ನಿಲ್ಲ. ಇದು ರಂಗಭೂಮಿ ಹಾಗೆ ಚಲನಚಿತ್ರದಲ್ಲಿಯೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಒಬ್ಬ ಹಿರಿಯ ಮೇರು ನಟನಂತಿದ್ದಂತಹ ಮಾಸ್ಟರ್ ಹಿರಣ್ಣಯ್ಯ ಇನ್ನಿಲ್ಲ. ವಿಡಂಬನಾತ್ಮಕ ಶೈಲಿಯ ವಾಗ್ಝರಿಯನ್ನ ಆ ಒಂದು ನಾಟಕವನ್ನು ನೋಡಿದವರಿಗೆ ಮಾತ್ರ ಅದರ ಅನುಭವ ಗೊತ್ತಾಗುತ್ತೆ. ಅವರ ಕಾಲಮಾನದಲ್ಲಿ ಅವರ ನಾಟಕಗಳನ್ನು ನೋಡಿದವರಿಗೆ, ಕೇಳಿದವರಿಗೆ ಅಂತಹ ಮೊನಚಾದ ಸಂಭಾಷಣೆಗಳ ಮುಖಾಂತರ ತಿವಿತಾ ಇದ್ರು. ಇಡೀ ಸಮಾಜದ ಅಂಕು ಡೊಂಕುಗಳನ್ನು ತಿವಿದಂತಹ ಏಕೈಕ ರಂಗಕರ್ಮಿ ಅಂತಂದ್ರೆ ಅದು ಮಾಸ್ಟರ್ ಹಿರಣ್ಣಯ್ಯ ಅಂದ್ರೆ ಖಂಡಿತ ತಪ್ಪಾಗಲಾರದು. ನರಸಿಂಹಮೂರ್ತಿ ಇವರ ಮೂಲ ಹೆಸರು, ಹುಟ್ಟಿನ ಹೆಸರು. ಸೊ February 15 1934 ಮೈಸೂರಲ್ಲಿ ಜನಿಸ್ತಾರೆ ಮಾಸ್ಟರ್ ಹಿರಣ್ಣಯ್ಯ. ನಾಟಕ ರತ್ನಾಕರ ಅನ್ನುವಂತಹ ಬಿರುದನ್ನು ಪಡ್ಕೊಂಡಂಥವರು. February 15 1934 ಮೈಸೂರಲ್ಲಿ ಜನಿಸ್ತಾರೆ. ಅವರ ಮೂಲ ಹೆಸರು ನರಸಿಂಹಮೂರ್ತಿ ಅಂತ, ಕಲ್ಚರ್ಡ್ ಕಾಮಿಡಿಯನ್ ಅಂತ ಹೆಸರುವಾಸಿಯಾದಂಥವ್ರು. ಅವರು ಕಾಮಿಡಿ ಮಾಡಿದ್ರು ಕೂಡ ಅದು ಅತ್ಯಂತ ಸುಸಂಸ್ಕೃತವಾಗಿರ್ತಾ ಇತ್ತು. ಕಲ್ಚರ್ಡ್ ಕಾಮಿಡಿಯನ್ ಅನ್ನುವಂತಹ ಬಿರುದನ್ನು ಪಡೆದಂತಹ ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಇನ್ನಿಲ್ಲ. ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. BGS ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸೊ ಹಿರಣ್ಣಯ್ಯ ಅವರು ಕಲ್ಚರ್ ಕಾಮಿಡಿಯನ್ ಅಂತ ಹೆಸರುವಾಸಿಯಾಗಿದ್ದಂಥವ್ರು. ಅನೇಕ ನಾಟಕಗಳನ್ನು ನಾವು ಗುರುತಿಸಬಹುದು. ನಿರ್ಭೀತವಾದಂಥ ಶಕ್ತಿ, ಪ್ರಮುಖ ನಾಟಕಗಳು ಅವರದೆಲ್ಲವೂ ಕೂಡ, ಮಕ್ಮಲ್ ಟೋಪಿ, ಕಪಿಮುಷ್ಠಿ, ದೇವದಾಸಿ, ನಡುಬೀದಿ ನಾರಾಯಣ, ಲಂಚಾವತಾರ, ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು, ಜೊತೆಗೆ ಈಗಲೂ ಕೂಡ ಕೆಲವು ರಾಜಕಾರಣಿಗಳಿದ್ದಾರೆ ಅವರ ಬಾಯಿನಲ್ಲಿ ಬಂದಂತಹ ಹೆಸರುಗಳು ಎಲ್ಲರನ್ನೂ ಕೂಡ ತಮ್ಮ ಮೊನಚಾದ ಸಂಭಾಷಣೆ ಮುಖಾಂತರ ತಿವಿತಾ ಇದ್ದಂತಹ, ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿಸ್ತಾ ಇದ್ದಂತಹ ಏಕೈಕ ಕಲಾವಿದ. ಭ್ರಷ್ಟಾಚಾರ, ಚಪಲಾವತಾರ, ಡಬಲ್ ತಾಳಿ, ಲಾಟ್ರಿ ಸರ್ಕಾರ, ಸನ್ಯಾಸಿ ಸಂಸಾರ, ಸದಾರಮೆ, ಯಚ್ಚಮನಾಯಕ, ಇಂತಹ ಅನೇಕ ನಾಟಕಗಳನ್ನು ನಟಿಸಿ ನಿರ್ದೇಶಿಸಿದಂತಹ ಏಕಮಾತ್ರ ಖ್ಯಾತ ರಂಗಭೂಮಿ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ BGS ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೊನೆಯ ದಿನಗಳನ್ನು ಸಾಕಷ್ಟು, ಅಂದರೆ ಚಿತ್ರರಂಗದಿಂದ ದೂರವೇ ಉಳಿದ್ರು, ಜೊತೆಗೆ
ಅನೇಕ ಕೆಲವೊಂದು ಮಾತುಗಳು ಕೂಡ ಅವರಿಗೆ ವಿರುದ್ಧವಾಗಿ ಕೇಳಬಂತು, ಸಾಕಷ್ಟು ನೊಂದ್ರು. ಆಗ ಆ ಸಂದರ್ಭದಲ್ಲಿ ಇನ್ನು ಮುಂದೆ ನಾನು ಯಾರ ಪರವಾಗಿಯೂ ಕೂಡ ಮಾತನಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ತಮ್ಮನ್ನು ತಾವು ಸೈಲೆಂಟ್ ಆಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಲಂಚಾವತಾರದ ನಾಟಕದ ಮುಖಾಂತರ ಸಾಕಷ್ಟು ಪ್ರಯೋಗಗಳನ್ನು ಕಂಡುಬಂತು, ಜನಮನ್ನಣೆಗೆ ಪಾತ್ರ ಆಯಿತು, ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಗೊಳ್ತು ಅಂತಹ ಒಂದು ಲಂಚಾವತಾರದ ನಾಟಕ. ಯಾಕೆಂದರೆ ಎಲ್ಲ ಕಾಲಕ್ಕೂ ಎಲ್ಲ ಕಡೆಯೂ ಎಲ್ಲ ಸ್ಥಳಗಳಿಗೂ ಪ್ರಸ್ತುತವಾಗುವಂತಹ ನಾಟಕಗಳನ್ನು ಅಭಿನಯಿಸಿ ನಿರ್ದೇಶಿಸಿದಂಥವರು ಖ್ಯಾತ ರಂಗಭೂಮಿ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ. ಚಲನಚಿತ್ರಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ನೀವು ನೋಡಿರ್ತೀರಿ ಅವರ ನಾಟಕಗಳನ್ನು, ಅವರ ವಾಗ್ಶೈಲಿಯನ್ನು, ವಿಡಂಬನಾತ್ಮಕತೆ ಜೊತೆಗೆ ಹಾಸ್ಯ ಮಿಶ್ರಿತ ವಿಡಂಬನೆ, ಇದು ಅವರ ಪ್ರಮುಖವಾದಂತಹ ಅಸ್ತ್ರ. ಜೊತೆಗೆ ಸಮಾಜದಲ್ಲಿ ಇದ್ದಂತಹ ಅಂಕುಡೊಂಕುಗಳೇನಿದ್ದಾವೆ, ಕೆಲವು ಇವಿಲ್ಸ್ ಅಂತ ಏನು ಹೇಳ್ತೀವಿ ಕೆಡುಕುಗಳು, ಆ ಕೆಡುಕುಗಳನ್ನು ಎತ್ತಿ ತೋರಿಸುವಂತಹ ವಿಡಂಬನೆಗಳನ್ನು ತಮ್ಮದೇ ಆದಂತಹ ಶೈಲಿಯಲ್ಲಿ ಜನರಿಗೆ ಮುಟ್ಟುವ ಹಾಗೆ ಹೇಳ್ತಾ ಇದ್ದಂತಹ, ಹಾಗೆಯೇ ಯಾರು ಲಂಚ ತೆಗೆದುಕೊಳ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಜನರ ಕಣ್ಣಿಗೆ ಸೋಗು ಹಾಕ್ಕೊಂಡು ರಾಜಕಾರಣವನ್ನು ನಡೆಸ್ತಾರೆ ಅಂಥವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಮ್ಮ ನಾಟಕಗಳಲ್ಲಿ ಅವರಿಗೆ ತಿವಿತಾ ಇದ್ದಂತಹ ಮಾಸ್ಟರ್ ಹಿರಣ್ಣಯ್ಯ ಇನ್ನಿಲ್ಲ ಅನ್ನುವಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ದುಃಖಕರವಾದಂಥ ಸಂಗತಿ.